ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರ ಮತ್ತು ಗುರುವಾರದ ಎರಡೂ ಲಾಗುನ ಸೇರಿಸಿ ಹಾಕ್ತಾ ಇದ್ದೀನಿ. ಹಾಗೆ ಗುರುವಾರ ಬೆಳಿಗ್ಗೆ ಎದ್ದು ಮೆಹೆಂದಿನ ನೆನೆ ಹಾಕಿದ್ದೀನಿ. ಮೆಹೆಂದಿ ಸ್ವಲ್ಪ ಇದು ಬೆಟ್ಟದ ನಲ್ಲಿಕಾಯಿಯ ಪೌಡರು ಜೊತೆಗೆ ಸ್ವಲ್ಪ ನಿಂಬೆ ರಸನ ಹಾಕಿ ಒಂದು ಎರಡು ಹನಿ ಕೊಬ್ಬರೆಣ್ಣೆನ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಒಂದು ಒನ್ ಅವರ್ ಅಥವಾ 2 ಅವರು ನೆನೆಸಿದ್ರೆ ಚೆನ್ನಾಗಿ ತಲೆಗೆ ಹಚ್ಚೋದಕ್ಕೆ ಸೂಪರಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ವಡೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ಕಡಲೆಬೇಳೆನ ನೆನೆ ಹಾಕಿದ್ದೀನಿ. ಮಗ ಬಂದಿದ್ದಾನೆ ಊರಿಂದ, ಅವನಿಗೆ ತುಂಬ ಬಜ್ಜಿ ಬೋಂಡ ಅಂದರೆ ತುಂಬಾ ಇಷ್ಟ. ಸ್ವೀಟ್ ತಿನ್ನೋದು ಸ್ವಲ್ಪ ಕಡಿಮೆ, ಹಾಗಾಗಿ ಕಡಲೆಬೇಳೆನ ನೆನೆ ಹಾಕಿಟ್ಟಿದ್ದೀನಿ. ಒಂದು ದಿನ ಮಾತ್ರ ಇರ್ತಾನೆ, ಮತ್ತು ಮಾರನೇ ದಿನ ಹೊರಟೋಗ್ತೀನಮ್ಮ, ನನಗೆ ತುಂಬ ಕೆಲಸ ಇದೆ, ನನಗಲ್ಲಿ ಈಗ ಬಂದರೆ ಓದಲಿಕ್ಕಾಗೋದಿಲ್ಲ ಅಂತ ಹೇಳ್ದ. ಹಾಗಾಗಿ ಕಣ್ಣು ತೋರಿಸ್ಲಿಕ್ಕೆ ಅಂತ ಬಂದಿದ್ದ. ಇಲ್ಲೇ ಹಾಸನಲ್ಲಿ ಕೇಶವ ನೇತ್ರಾಲಯ ಅಂತ ಇದೆ, ಅಲ್ಲಿಗೆ ತೋರಿಸಿದ್ದೀವಿ. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಬಟ್ ಯಾತಕ್ಕೆ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗಿಲ್ಲ. ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ಇದು ಬುಧವಾರ ದೋಸೆ ಮಾಡ್ತಾ ಇರೋದು. ಆಲೂಗೆಡ್ಡೆ ಖಾಲಿಯಾಗಿತ್ತು ಅಂದ್ಬಿಟ್ಟು ಸಬಸ್ಗೆ ಸೊಪ್ಪು ಒಂದು ಕಟ್ಟಿತ್ತು, ಅದನ್ನು ಸಬಸ್ಗೆ ಸೊಪ್ಪು ಬಜ್ಜಿ ಮಾಡ್ತಾ ಇದ್ದೀನಿ. ಬಾಣಂತಿಯರಿಗೆ ಮೆಚ್ಚಡಾದ ಹೆಣ್ಮಕ್ಳುಗಳಿಗೆ ಇದೇ ಥರನೇ ಮಾಡೋದು. ಆದರೆ ಎರಡು ಪದಾರ್ಥಗಳನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಸಿ ತೆಂಗಿನಕಾಯಿ ಹಾಕೋಗಿಲ್ಲ, ಒಣ ಕೊಬ್ಬರಿನ ಹಾಕಬೇಕು, ಜೊತೆಗೆ ಹುಣಸೆಹಣ್ಣನ್ನ ಹಾಕಬೇಕಾಗುತ್ತೆ. ಟೊಮೊಟೊ ಹಾಕೋಗಿಲ್ಲ, ಶೀತ ಆಗುತ್ತೆ ಟೊಮೊಟೊ ಹಾಕಿದ್ರೆ. ನಾನಿಲ್ಲಿ ಮಾಮೂಲಿ ನಮಗೆ ಅಲ್ವಾ ಮಾಡ್ಕೊಳ್ತಾ ಇರೋದು, ಅದಕ್ಕೋಸ್ಕರ ಟೊಮೊಟೊ ಮತ್ತು ಹಸಿ ತೆಂಗಿನಕಾಯಿನೇ ಹಾಕ್ತಾ ಇದ್ದೀನಿ. ಬಾಣಂತಿಯರಿಗೆ ಮೆಚ್ಚಡಾದ ಹೆಣ್ಮಕ್ಳಿಗೆ ಏನಾದರೂ ಹಾಕ್ಕೊಡ್ಬೇಕು ಅಂತಂದರೆ ಟೊಮೊಟೊ ಬದಲಿಗೆ ಹುಣಸೆಹಣ್ಣು, ಹಸಿ ತೆಂಗಿನಕಾಯಿ ಬದಲಿಗೆ ಕೊಬ್ಬರಿನ ಹಾಕ್ಕೊಂಡ್ರೆ ಒಳ್ಳೆಯದು. ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೈಕೈ ನೋವು, ಶೀತಕ್ಕೆ ಸೊಂಟ ನೋವು, ಮೈಕೈ ನೋವು, ತಲೆನೋವು ಇದೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಸಬಸ್ಗೆ ಸೊಪ್ಪು ಹಾಲು ಸಾರನ್ನು ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಎಲ್ಲ ನೋಡ್ತಾ ಅದರ ಸಂಜೆ ಹೊತ್ತಿಗೆ ನಾನು ಏನಪ್ಪ ಗುರುವಾರ ಸಾಯಂಕಾಲದೊತ್ತಿಗೆ ನಾನು ಉಪ್ಸರ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಆ ವಿಡಿಯೋನು ನೋಡಿ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಷಯದಲ್ಲಿ, ಮನುಷ್ಯ ಅತಿಯಾಗಿ ಮಾತಾಡಿದ್ರೆ ಒಳ್ಳೆಯದಾ, ಇಲ್ಲ ಮಾತನಾಡದೆ ಮೌನವಾಗಿದ್ದರೆ ಒಳ್ಳೆಯದಾ? ಸಮಯ ಸಂದರ್ಭ ಅಂತ ಅನ್ನೋದು ಯಾರ ಕೈಲೂ ಇಲ್ಲ ಅಲ್ವಾ? ಯಾಕೆಂದರೆ ಮನುಷ್ಯನಿಗೆ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ, ಮಾತಾಡದೆ ಮೌನವಾಗಿದ್ದರೆ ಅವನ ಕೈಲಿ ಇರೋಕೆ ಆಗೋದಿಲ್ಲ. ಮಾತಾಡೋದು ನಮ್ಮ ಕೈಲಿದೆಯಾ ಅಥವಾ ಮಾತಾಡದೇ ಇದ್ದರೂ ನಮ್ಮ ಕೈಲಿದೆಯಾ ಗೊತ್ತಿಲ್ಲ. ನಿಜಕ್ಕೂ ಮೌನ ಅನ್ನೋದಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ, ಹೇಳೋಕ್ಕೆ ಅಸಾಧ್ಯವಾದ ಒಂದು ಶಕ್ತಿ ಮೌನಕ್ಕಿದೆ. ಯಾವ ಮನುಷ್ಯನನ್ನು ಬೇಕಾದರೂ ಕುಗ್ಗಿಸ್ಬೋದು, ಯಾವ ಮನುಷ್ಯನ ಬೇಕಾದರೂ ತಲೆ ತಗ್ಗಿಸೋ ಹಾಗೆ ಮಾಡ್ಬೋದು. ಇಂತಹ ಸಂದರ್ಭಗಳಲ್ಲೂ ಎಂಥ ಪರಿಸ್ಥಿತಿಗಳು ಮೌನವಾಗಿದ್ದರೆ ಬದಲಾವಣೆಗಳಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಮೌನ ಅಂತಂದರೆ ಎಲ್ಲರೂ ಬೈದಂಗೆ ಬಯಸ್ಕೋಬೇಕಾ, ನಾವು ಅಂದಂಗೆ ಎನಿಸ್ಕೋಬೇಕಾ, ನೀವೇನೋ ಹೇಳಿಬಿಟ್ರಿ, ನಾವೇನೇ ಬೈದನೆ ಹಾಗೆ ಬಿಟ್ಟರೆ ಅವ್ರು ಬಂದು ನಮ್ಮ ತಲೆ ಮೇಲೆ ಕೂತ್ಕೊಂಡು ಮೆಣಸಾರಿತಾರೆ ಗೊತ್ತಾ ಅಂತ ನೀವು ಅನ್ಬೋದು. ನಾನು ಹೇಳ್ತಿರೋದು ಆ ಅರ್ಥದಲ್ಲ. ನಾವು ಎದುರುಗಡೆ ಯಾವ ವ್ಯಕ್ತಿಯ ಹತ್ರ ಮಾತಾಡ್ತಿದ್ದೀವಿ ಅನ್ನೋದನ್ನ ನಾವು ಗಮನ ಕೊಡಬೇಕಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ, ನಾವು ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀವಿ. ಮೊಂಡು ವ್ಯಕ್ತಿಗಳು, ಮೊಂಡು ವಾದಗಳು ಮಾಡ್ತಾರಲ್ಲ, ಅಂತಹ ವ್ಯಕ್ತಿಗಳ ಜೊತೆ ನಾವು ಮಾತಾಡಿದ್ರೆ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ, ನಮ್ಮ ಒಂದು ಮಾತಿಗೆ ಗೌರವವೂ ಇರೋದಿಲ್ಲ. ಹಾಗೆಯೇ ವಯಸ್ಸಿಗೆ ಮೀರಿದ ವ್ಯಕ್ತಿಗಳು ಅಂದರೆ ನಮಗಿಂತ ಏಜಲ್ಲಿ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಮಾತಾಡಿದ್ರೂ ಸಹ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ. ವಯಸ್ಸಾಗಿರೋರು ಏನೇ ತಪ್ಪು ಮಾಡಿದ್ರು, ಅವ್ರಿಗಿನ್ನ ವಯಸ್ಸಾಗಿದೆ, ತಿಳಿದವರು ತಪ್ಪು ಮಾಡಿದ್ರು ಅಂದ್ಬಿಟ್ಟು ನೀನು ತಪ್ಪು ಮಾಡ್ತೀಯ, ಅವ್ರ ವಯಸ್ಸು ಬೆಲೆ ಇದೆ ಕಣಯ್ಯ, ನಿನ್ನ ವಯಸ್ಸನ್ನು ಅವ್ರ ವಯಸ್ಸೇನು ನೀ ಯಾಕೆ ಮಾತಾಡ್ತೀಯ ಅಂತ ಎದುರುಗಡೆ ಇರೋರು ನಮ್ಮನ್ನೇ ಕೇಳಿಬಿಡ್ತಾರೆ. ಹಾಗಾಗಿ ಕೆಲವೊಂದು ಮಾತುಗಳನ್ನು ವಯಸ್ಸಾಗಿರೋರ ಜೊತೆ ಆಡಬೇಕಾದ್ರೆ ಆಡಲೇಬೇಕು ಅನ್ನೋ ಸಂದರ್ಭ ಬಂದಾಗ ಖಂಡಿತ ಆಡಲಿಕ್ಕೆ ಹೋಗಬೇಡಿ. ಯಾವುದೇ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ವಯಸ್ಸಿನ ಅಂತರ ಜಾಸ್ತಿ ಇತ್ತು ಅಂತಂದರೆ, ತುಂಬ ಏಜಾಗಿದೆ ಅಂತಂದರೆ, ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ಸಪ್ರೇಟಾಗಿ ಕರೆದು ಅವರಿಗೆ ತಿಳಿ ಬುದ್ಧಿ ಹೇಳಿ, ಯಾವ ರೀತಿ ಅಂತಂದರೆ ಏನು ತಪ್ಪಾಗಿದೆ ಅಂತನ್ನೋದನ್ನು ಹೇಳಿ ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅಂತಂದರೆ, ನಿಮ್ಮ ವಯಸ್ಸೇನು, ನನ್ನ ವಯಸ್ಸೇನು, ನಿಮ್ಮ ವಯಸ್ಸಿಗೆ ಒಂದು ಮರ್ಯಾದೆ ಕೊಟ್ಟಿದ್ದೀನಿ ಅಂತಲೇ ಹೇಳಿ. ಅದರ ಜೊತೆಗೆ ಕೆಲವರು ನಂದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ ಅಂತ ವಾದ ಮಾಡ್ತಾರೆ. ಅಂಥವ್ರ ಹತ್ರ ವಿತಂಡವಾದ ಬೇಡ, ಮೊಂಡುವಾದ ವಿತಂಡವಾದ ಅಂತ ಏನು ಹೇಳ್ತೀವಿ ಅದು ಬೇಡವೇ ಬೇಡ. ಅದರ ಜೊತೆಗೆ ಕೆಲವೊಂದು ಜಗಳಗಳಲ್ಲಿ ಮೌನವಾಗಿರಿದ್ರೆ ಎಷ್ಟೋ ಲೇಸು, ಆ ಜಗಳ ತಣ್ಣಗಾಗುತ್ತೆ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತನ್ನೋದು ಖಂಡಿತ ನಿಮಗೆ ಗೊತ್ತಾಗುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ನಾವು ಮೌನವಾಗಿದ್ದರೆ ತುಂಬಾ ಒಳ್ಳೆಯದು. ಮೌನಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಆ ಮೌನದಲ್ಲಿ ನಮ್ಮನ್ನೇ ನಾವು ಅರ್ಥ ಮಾಡ್ಕೋಬೋದು. ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ, ಅರ್ಥ ಮಾಡ್ಕೊಳ್ಳೋಷ್ಟು ಟೈಮು, ನಮ್ಮನ್ನೇ ನಾವು ಪರಿಶೀಲನೆ ಮಾಡ್ಕೊಳ್ಳುವಂಥ ಶಕ್ತಿ ಆ ಮೌನಕ್ಕೆ ಇದೆ. ಯಾಕೆಂದರೆ ಆ ಮೌನಕ್ಕಿರೋ ಬೆಲೆ ಮಾತಿಗಂತೂ ಖಂಡಿತ ಇಲ್ಲ. ಮೌನ ಬಂಗಾರ, ಮಾತು ಬೆಳ್ಳಿ ಅಂತ ಆಗಲೇ ಹೇಳಿದಾರಲ್ವ ದೊಡ್ಡವರು ಹಿರಿಯರು ಗಾದಿನ, ಅದಂತೂ ನಿಜವಾದ ಮಾತು. ಮೌನವಾಗಿದ್ದರೆ ಎಲ್ಲ ಕೆಲಸನ ಸಾಧಿಸ್ಕೋಬೋದಾ ಅಂತಂದರೆ ಖಂಡಿತ ಮೌನವಾಗಿದ್ದರೆ ಎಲ್ಲ ಕೆಲಸನ ಸಾಧನೆ ಮಾಡ್ಕೊಳಕ್ಕಾಗೋದಿಲ್ಲ.
ಎಲ್ಲಿ ಮಾತಾಡಬೇಕು, ನನ್ನ ಎದುರುಗಡೆ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾನೆ, ಮಾತಾಡೋ ಭರದಲ್ಲಿ ಕೆಲವು ತಪ್ಪುಗಳು, ಕೆಲವು ಶಬ್ದಗಳು, ಶಬ್ದಗಳ ಬಳಕೆಗಳು ತುಂಬ ಮುಖ್ಯವಾಗುತ್ತೆ. ಯಾವ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾನೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಶಬ್ದಗಳ ಉಚ್ಚಾರಣೆಯಲ್ಲಿ, ನಮ್ಮ ಆಡುವ ಮಾತಿನ ಬರದಲ್ಲಿ, ನಮ್ಮ ಮಾತು ಆಡಬೇಕಾದ್ರೆ ಕೆಲವೊಂದು ಪದಗಳು ಬರುತ್ತೆ, ಗೊತ್ತು ಗೊತ್ತಿಲ್ಲದೇನೋ ಬರುತ್ತೆ. ಈಗ ಒಂದು ಮಾತನ್ನು ಹೇಳ್ತೀನಿ, ಏನೇ ಊಟ ಆಯ್ತಾ ಅನ್ನೋದೇ ಬೇರೆ, ಏನೇ ಊಟ ಆಯ್ತಾ ಅನ್ನೋದೇ ಬೇರೆ. ಇಲ್ಲೇ ನೋಡಿ ಪದಗಳ ಉಚ್ಚಾರಣೆ, ಮಾತಾಡುವ ರೀತಿ ನೀತಿಗಳು ಯಾವ ರೀತಿ ಇರುತ್ತೆ. ಒಂದೇ ಒಂದು ಪದನ ಉಪಯೋಗಿಸ್ಕೊಂಡು ಒಳ್ಳೆಯದಾಗೂ ಮಾತಾಡ್ಬೋದು, ಕೆಟ್ಟದಾಗೂ ಮಾತಾಡ್ಬೋದು. ಮಾತನಾಡುವ ವೇಗ, ಮಾತನಾಡುವ ಶೈಲಿ, ಮಾತನಾಡುವ ಪದಗಳ ಉಚ್ಚಾರಣೆ ಕರೆಕ್ಟಾಗಿರಬೇಕು. ಕೆಲವೊಂದು ಕೋಪದಲ್ಲಿ, ಕೆಲವೊಂದು ಸಂತೋಷಗಳಲ್ಲಿ ಕೆಲವೊಂದು ಮಾತುಗಳು ಗೊತ್ತೋ ಗೊತ್ತಿಲ್ಲನೋ ತನ್ನ ತಾನೇ ಬಂದ್ಬಿಡುತ್ತೆ, ಕೆಲವೊಂದು ಅವಘಡಗಳಿಗೆ ಖಂಡಿತ ಅದು ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಕೋಪದಲ್ಲಿ ದೇವರಿಗೆ ಅಥವಾ ಕಷ್ಟದಲ್ಲಿ ದೇವರಿಗೆ ಹರಕೆಯನ್ನು ಕಟ್ಕೋಬೇಡ, ಕೋಪದಲ್ಲಿ ಬಾಯಿ ಬಂದಂಗೆ ಯಾರಿಗೂ ಬೈಬೇಡ ಅಂತ ಹೇಳಿದರೆ, ಸಂತೋಷದಲ್ಲಿ ಯಾರಿಗೂ ಮಾತು ಕೊಡಬೇಡ ಅಂತಲೂ ಹೇಳಿದರೆ ದೊಡ್ಡವರು. ಅದು ಎಷ್ಟು ಸತ್ಯವಾದ ಮಾತಲ್ವಾ? ನಮ್ಮ ಮೌನದಲ್ಲಿ ನಾವು ಒಂದು 10 ನಿಮಿಷ ಸೈಲೆಂಟಾಗಿದ್ಬಿಟ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ, ನಮ್ಮ ನೋವಿಗೆ ಅಲ್ಲೇ ಪರಿಹಾರ ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮೌನಕ್ಕೆ ಒಂದು 10 ನಿಮಿಷ ಒಂದು ಜಗಳ ಹಾಕ್ತಾ ಇದೆ, ನಮ್ಮನ್ನು ಬಾಯಿ ಬಂದಂಗೆ ಬೈತಾ ಇದ್ದಾರೆ, ನಮ್ಗೆ ಎಷ್ಟೋ ಒಗಿತಾ ಇದ್ದಾರೆ, ನಾವು ಮೌನವಾಗಿದ್ದೀವಿ ಅಂತಂದರೆ ಅದು ನಮ್ಮನ್ನು ವೀಕ್ನೆಸ್ ಅಂತ ಎಷ್ಟೋ ಜನ ತಿಳ್ಕೊಬೋದು. ಖಂಡಿತ ಅದು ವೀಕ್ನೆಸ್ ಅಲ್ಲ. ನಮ್ಮ ಕೋಪವನ್ನು, ನಮ್ಮ ಆವೇಶವನ್ನು, ನಮ್ಮ ಹೊಟ್ಟೆಯಲ್ಲಿರೋ ಸಂಕಟವನ್ನು, ನಮ್ಮ ಕಣ್ಣೀರನ್ನು, ನಮ್ಮ ಹೃದಯಕ್ಕಾಗೋ ನೋವನ್ನು ಅದುಮಿಟ್ಕೊಳ್ಳೋದು ಒಂದು ಶಕ್ತಿ. ಆ ಕಲೆ ಯಾರಿಗೂ ಬರೋದಿಲ್ಲ. ಆ ಕಲೆ ಯಾರು ಪಡಿತಾರೋ, ಆ ಕಲೆಯನ್ನು ಯಾರು ಸಂಪಾದನೆ ಮಾಡ್ತಾರೋ, ಅವರು ಜೀವನದಲ್ಲಿ ತುಂಬ ಎತ್ತರವಾಗಿ ಬೆಳೀತಾರೆ. ಅವರಿಗೆ ನಿಜಕ್ಕೂ ಜಗಳ ಅನ್ನೋದೇ ಇರೋದಿಲ್ಲ. ಊಟ ಬಲ್ಲವನಿಗೆ ರೋಗ ಇಲ್ಲವಂತೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ದೊಡ್ಡವರು ಗಾದೆ ಮಾತೇಳ್ತಾರೆ. ಅದು ಎಷ್ಟು ಸತ್ಯ ಅಲ್ವಾ? ಯಾಕೆ ಅಂತಂದರೆ ಎದುರುಗಡೆ ಇರೋರು ನಮ್ಮನ್ನು ಅಂಗಿಸ್ಬೋದು, ಆಡ್ಬೋದು, ಎಲ್ಲ ಮಾತಾಡ್ಬೋದು. ಲಾಸ್ಟಿಗೆ ಅವರನ್ನೇ ಅವರು ಪರೀಕ್ಷೆ ಮಾಡ್ಕೊಳ್ಳೋ ಕಾಲ ಬರುತ್ತೆ. ನಾನು ಇಷ್ಟೆಲ್ಲ ಬೈದಿರೂ ಒಂದು ಮಾತು ಆಡಲಿಲ್ವಲ್ಲ ಚೇ ಅಂದ್ಕೊಂಡು ಅವನ ಸಂಕಟಕ್ಕೆ ಅವನೇ ಹೋಗ್ತಾನೆ. ಅಕ್ಕಪಕ್ಕದಲ್ಲಿರೋರು, ನಿಮ್ಮನ್ನು ಬೈತಾ ಇರಬೇಕಾದ್ರೆ ನೋಡ್ತಾ ಇರೋರು, ಅವ್ರಿಗೆ ಹುಗಿದು ಕಳಿಸುವಂತಹ ಒಂದು ಚಾನ್ಸಸ್ಸು ಸಹ ಇರುತ್ತೆ. 100ರಲ್ಲಿ 100 ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮನೆಗಳಲ್ಲಿ, ಸಂಬಂಧಗಳಲ್ಲಿ ಮಾತಿಗಿಂತ ಮೌನನೇ ಬೆಸ್ಟು. ಗಂಡ ಹೆಂಡತಿ ಜಗಳದಲ್ಲಿ, ಅತ್ತೆ ಮಾವ ಜಗಳದಲ್ಲಿ, ಬಂಧು ಬಳಗಗಳ ಜಗಳದಲ್ಲಿ ಮಾತಿಗಿಂತ ಮೌನನೇ ಹೆಚ್ಚಾಗಿರಬೇಕು. ಒಬ್ಬರು ಒಂದು ಒಳ್ಳೆ ಮಾತಾಡ್ತಿರ್ಬೋದು, ಕೆಟ್ಟು ಮಾತಾಡ್ತಿರ್ಬೋದು, ಮಾತನ್ನು ಕೊಡ್ತಾ ಇರ್ಬೋದು, ಮಾತನ್ನು ತಗೋತಾ ಇರ್ಬೋದು. ಮುಖ್ಯವಾಗಿರುವ ಒಂದು ಹಣಕಾಸದೇ ಆಗಲಿ, ಸಂಬಂಧಗಳದಾಗಲಿ, ಯಾವುದೇ ಮಾತುಗಳನ್ನು ಆಡ್ತಾ ಇರ್ಬೋದು. ಈಗ ಮದುವೆ ಸಂಬಂಧ ಬಂದಿರುತ್ತೆ, ಯಾರ್ದೋ ವಿಚಾರ ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ಪ್ರಾಪರ್ಟಿನ ತಗೋತಾ ಇದ್ದಾರೆ ಅಂತಂದಾಗ ಮೊದಲನೇದಾಗಿ ಮೌನವಾಗಿ ಕೇಳಿಸ್ಕೊಳ್ಳೋದನ್ನು ಕಲಿಬೇಕು. ಮೌನವಾಗಿ ನಾವು ಕೇಳಿಸ್ಕೊಂಡಾಗ ಅವರ ಮಾತಲ್ಲಿ ಪ್ರಶ್ನೆನೂ ಇರುತ್ತೆ, ಅವರ ಮಾತಲ್ಲೇ ಉತ್ತರನ ಕಂಡ್ಕೋಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾವು ಎದುರುಗಡೆ ಇರೋ ವ್ಯಕ್ತಿ ತುಂಬ ಮಾತಾಡ್ತಾ ಇರ್ತಾರೆ. ನಾವು ಮೌನವಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಂಡವರು ಮಾತಾಡ್ತಾನೇ ಇರ್ತಾರೆ. ಕೆಲವೊಂದು ಪ್ರಶ್ನೆಗಳು ಹಾಕ್ತಾರೆ, ಆ ಪ್ರಶ್ನೆಗಳ ಉತ್ತರನೂ ಅವರಲ್ಲೇ ಇರುತ್ತೆ. ಆದರೆ ಅವರಿಗೆ ಗೊತ್ತೇ ಇರೋದಿಲ್ಲ, ಆ ನನ್ನ ಪ್ರಶ್ನೆನಲ್ಲೇ ಉತ್ತರ ಇದೆ, ನಾನು ಇನ್ನೊಬ್ಬರನ್ನ ಕೇಳೋಕೆ ಹೋಗ್ತಾ ಇದ್ದೀನಿ, ನನ್ನ ಈ ಕಷ್ಟ ಇದೆ, ನನಗೆ ಇದಕ್ಕೆ ಸಜೆಷನ್ ಕೊಡು ಅಂತ ಕೇಳೋಕೆ ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಅವರು ಮಾತಾಡಿ ಮಾತಾಡಿ ಆ ಮಾತಲ್ಲಿರೋ ಉತ್ತರನ, ಅವರಲ್ಲೇ ಇರೋ ಉತ್ತರನ, ಅವರಲ್ಲೇ ಇರೋ ಆಸಕ್ತಿನ ಕಂಡ್ಕೊಳ್ಳೋದರಲ್ಲಿ ಕುಳ್ಳರಾಗಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೌನ ಅನ್ನೋದು ಎಷ್ಟು ಒಳ್ಳೆಯದು ಅಂತಂದರೆ ಮನಸ್ಸಿಗೂ, ದೇಹಕ್ಕೂ, ದೈಹಿಕಕ್ಕೂ, ಮಾನಸಿಕಕ್ಕೂ, ಎಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸಂಸಾರದ ಆರೋಗ್ಯ, ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯಕ್ಕೆ ತುಂಬಾ ಅತ್ಯುತ್ತಮ. ನಮ್ಮ ಸಂಸಾರ ಸಂಬಂಧಗಳನ್ನು ಉಳಿಸುತ್ತೆ ಮೌನ ಅಂತಲೇ ಹೇಳ್ಬೋದು. ನಮ್ಮ ಮೌನದಲ್ಲಿರೋ ಸಂತೋಷ, ಮೌನದಲ್ಲಿರೋ ಖುಷಿ ಮಾತಾಡೋದ್ರಲ್ಲೇ ಇರೋದಿಲ್ಲ. ಮಾತಾಡಿದ್ರೆ ನಮಗೆ ಆವಾಗ ಸರ್ಗಳೆಲ್ಲ ಹೇಳ್ತಾ ಇದ್ರು, ಒಂದು ಮಾತಾಡಿದ್ರೆ ಇಷ್ಟು ಆಯಸ್ಸು ಕಡಿಮೆ ಆಗುತ್ತೆ ಅಂತ. ಅದು ಎಷ್ಟು ಸತ್ಯನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ.
ಈಗೆಲ್ಲ ನೋಡಿದ್ರೆ ಆ ಆಯಸ್ಸು ಅಂತನ್ನೋದು ಮಾತಿನಲ್ಲಿ ಯಾವ ರೂಪದಲ್ಲಿರುತ್ತೆ, ಆಯಸ್ಸು ಹೋಗುತ್ತೆ ಅನ್ನೋದು ಯಾವ ರೂಪದಲ್ಲಿರುತ್ತೆ ಅಂತ ನನಗೆ ಖಂಡಿತ ಇವತ್ತೊಂದು ದಿನದಲ್ಲಿ ಗೊತ್ತಾಯಿತು. ಅದು ಇವಾಗ ನಾನು ಮದುವೆ ಆಗಿ ಮಕ್ಕಳಾದ್ಮೇಲೆ ಗೊತ್ತಾಗಿರೋದು. ಅದಕ್ಕಿಂತ ಮುಂಚೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಆಯಸ್ಸು ಕಮ್ಮಿ ಆಗ್ಬಿಡುತ್ತಂತಲ್ಲ ಮಾತೇ ಆಡಬಾರ್ದು ಅಂತ. ಆಯಸ್ಸು ಅಂದರೆ ಮನಸ್ಸಿನ ನೆಮ್ಮದಿ ಸಂತೋಷ ಅನ್ನೋದು ಇರೋದಿಲ್ಲ. ಮಾತಿನ ಬರದಲ್ಲಿ ಏನೋ ಮಾತಾಡಿರ್ತೀವಿ, ಯಾರದೋ ಗುಟ್ಟನ್ನು ಯಾರಿಗೋ ಹೇಳಿರ್ತೀವಿ, ಕೇಳಿಸ್ಕೊಳ್ಳೋದೆ ಕೆಲವೊಂದು ಮಾತುಗಳನ್ನು ಕೇಳಿಸ್ಕೊಳ್ಳೋ ಅಂಥ ತಾಳ್ಮೆನೇ ಇರೋದಿಲ್ಲ. ಮೌನವಾಗಿಲ್ಲದೆ ಇದ್ದರೆ, ಮೌನವಾಗಿದ್ದರೆ ಅವ್ರ ಮಾತನ್ನು ಕೇಳಿಸ್ಕೋಬೋದು. ಅವ್ರ ಕಷ್ಟ ನಷ್ಟಗಳು, ಅವರ ಕಷ್ಟ ಸುಖಗಳು, ದುಃಖಗಳು, ದುಮಾನಗಳು ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಎಷ್ಟೋ ವಿಷಯಗಳು ನಾವು ಜೀವನದಲ್ಲಿ ನೋಡಿ ಕೇಳಿ ಅನುಭವಿಸಿ ಕಲಿಬೇಕಂತೆ. ಈ ಮೌನವಾಗಿದ್ದರೆ ನೋಡು ಕಲಿಬೋದು, ಕೇಳು ಕಲಿಬೋದು. ಅವ್ರು ಆಡ್ತಕ್ಕಂಥ ಮಾತುಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಮ್ಮ ಬದುಕಿನಲ್ಲಿ ಒಳ್ಳೆ ರೀತಿಯೂ ಸಹ ನಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಮೌನಕ್ಕಿರೋ ಬೆಲೆ ಮಾತಿಗಿಲ್ಲ ಅಂತ ಹೇಳಿದ್ದೀನಿ. ಎಲ್ಲದಕ್ಕೂ ಮೌನವಾಗಿರೋದೇ ಲೇಸಲ್ಲ. ನಮ್ಮ ಸ್ವಾಭಿಮಾನ, ನಮ್ಮ ಮಾನಕ್ಕೆ, ನಮ್ಮ ಪ್ರಾಣಕ್ಕೆ, ನಮ್ಮ ಸ್ವಾಭಿಮಾನಕ್ಕೆ, ನಮ್ಮ ಮನೆತನಕ್ಕೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಗಂಡನಿಗೆ, ನಮ್ಮ ಬಂಧು ಬಳಗಕ್ಕೆ, ಅಂದರೆ ನಮ್ಮ ಅತ್ತೆ ಮಾವಂದರಿಗೆ, ಅತ್ತಿಗೆಯ ನಾದಿನಿದಿರಿಗೆ ಮಾನಕ್ಕೆ ಒಂದು ಚ್ಯುತಿ ಬರ್ತಕ್ಕಂತಹ ಒಂದು ಮಾತುಗಳನ್ನು ಆಡಿದ್ರೆ ಯಾರೂ ಬಿಡಲಿಕ್ಕೆ ನೀವು ಹೋಗಬೇಡಿ ಅಂತ. ಆ ಟೈಮಲ್ಲಿ ನೀವು ಮೌನವಾಗಿದ್ದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಖಂಡಿತವಾಗಲೂ ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಪೆಟ್ಟು ಬೀಳುತ್ತೋ ಅಲ್ಲಿ ಸಿಡಿದು ನಿಲ್ಲಿ, ಮಾತಿನ ಮೇಲೆ ಇಡ್ತಾ ಇರಲಿ, ಮಾತು ಅರ್ಥಬದ್ಧವಾಗಿರಲಿ. ಮೌನವಾಗಿರಬೇಕು ಅಂತಂದರೆ ಪ್ಲಾಸ್ಟರ್ ಹಾಕ್ಕೊಂಡಿರೋದೆಲ್ಲ ಎಲ್ಲಿ ಸಿಡಿದು ಹೇಳಬೇಕೋ ಅಲ್ಲಿ ಸಿಡಿದು ಹೇಳಲೇಬೇಕಾಗುತ್ತೆ. ಹತ್ತು ಕಟ್ಟೋದಕ್ಕೆ ಮುತ್ತುಕಟ್ಟು ಅಂತ ಹೇಳ್ತಾರಲ್ಲ, ಹಾಗೆ ಹತ್ತು ಮಾತಾಡೋ ಬದಲು ಒಂದು ಮಾತಾಡಿ ಪ್ರಶ್ನೆ ಉತ್ತರ ಎಲ್ಲನೂ ಎಲ್ಲ ಪ್ರತಿಯೊಂದರೂ ಅದರಲ್ಲೇ ಇರಬೇಕು. ಆ ಥರ ಮಾತಾಡೋದು ಕಲೆ ಕಲಿಬೇಕು. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ನಾವು ಸಿಡಿದೇಳೋದು ಎಷ್ಟು ಸತ್ಯನೋ, ಸ್ವಾಭಿಮಾನದ ಅಲೆಯಲ್ಲಿ ಕೆಲವು ಪದಗಳ ಉಚ್ಚಾರಣೆಗಳ ಬಗ್ಗೆ ಖಂಡಿತ ಗಮನ ಹರಿಸ್ಬೇಕು. ದೊಡ್ಡವರ ಚಿಕ್ಕವರ ಅಂತ ಅದನ್ನು ನೋಡಬೇಕಾಗುತ್ತೆ. ಯಾರೇ ಆಗಿರಲಿ, ನಮ್ಮ ಮಾನ, ನಮ್ಮ ಪ್ರಾಣ, ನಮ್ಮ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ಹಾಗೆ ನಮ್ಮ ಮೌನನ ನಾವು ಕಾಪಾಡಿಕೊಂಡು ಮಾತನ್ನು ಕಾಪಾಡಿಕೊಂಡು ಬರಬೇಕಾಗುತ್ತೆ. ಸಂಸಾರ ಅನ್ನೋದರಲ್ಲಿ ನಾವು ಮೌನವಾಗಿರೋದೇ ತುಂಬಾ ಒಳ್ಳೆಯದು. ಗಂಡ ಹೆಂಡತಿ, ಅತ್ತೆ ಮಾವ, ಮಕ್ಕಳು ವಿಚಾರದಲ್ಲಿ ಎಷ್ಟು ಮೌನವಾಗಿರುತ್ತೋ ಅಷ್ಟೇ ಒಳ್ಳೆಯದು. ಮಾತನ್ನು ಆಡಬೇಕು, ಬುದ್ಧಿವಾದ ಹೇಳೋದರಲ್ಲಿ, ನೀತಿ ಪಾಠ ಹೇಳೋದರಲ್ಲಿ. ಮಕ್ಕಳಿಗೆ ಗಂಡ ಹೋಗೋ ಕೆಲವೊಂದು ವಿಚಾರಗಳಲ್ಲಿ ದಾರಿ ತಪ್ತಾರೆ. ಯಾವುದೋ ದುಡ್ಡನ್ನು ತುಂಬ ಖರ್ಚು ಮಾಡೋದು ಅಥವಾ ತುಂಬ ಹೊತ್ತು ಹೊರಗಡೆ ಕಳೆಯೋದು ಇಂಥ ಟೈಮ್ಗಳಲ್ಲೆಲ್ಲ ಬಾಯಿ ಮುಚ್ಕೊಂಡಿದ್ರೆ ಖಂಡಿತ ಒಳ್ಳೆಯದಲ್ಲ ಸ್ನೇಹಿತರೆ. ಇದಕ್ಕೆ ನಾವು ಮಾತಾಡಲೇಬೇಕಾಗುತ್ತೆ. ಆದರೆ ಮಾತಾಡೋ ರೀತಿ ನೀತಿಗಳು ಗೊತ್ತಿರಬೇಕು. ಹತ್ತು ಕಟ್ಟೋದಕ್ಕೆ ಮುತ್ತುಕಟ್ಟು ಅನ್ನಲ್ಲ, ಆ ರೀತಿ ಇರಬೇಕು. ಮಾತಾಡುವ ಬರದಲ್ಲಿ ಉಚ್ಚಾರಣೆ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಮೌನದ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.